ನಾನು ಬಳ್ಳಾರಿಯಲ್ಲಿ ಉಪನ್ಯಾಸಗಳನ್ನು ಕೊಡ್ತಾ ಇದ್ದಾಗ ಇದೇ 7ನೇ ಅಧ್ಯಾಯವನ್ನು ಮಾಡ್ತಾ ಇದ್ದೆ ನನ್ನನ್ನು ಯಾವುದೋ ಒಂದು ದೊಡ್ಡ ಹೋಟೆಲ್ನಲ್ಲಿ ಉಳಿಸಿದ್ರು ಅಲ್ಲಿ ನನ್ನ ಉಪನ್ಯಾಸಗಳನ್ನು ಕೇಳ್ತಾ ಇದ್ದ ಒಬ್ಬಾತ ನನ್ನ ಹತ್ರ ಮಾತಾಡಬೇಕು ಅಂತ ಬಂದ ಮೂರನೇ ಮಹಡಿಯಲ್ಲೋ ಏನೋ ಇದ್ದೆ ಅದಕ್ಕೆ ಲಿಫ್ಟ್ ಇರಲಿಲ್ಲ ಆ ಬಂದ ಮನುಷ್ಯ ಗುರುಗಳಿಗೆ ಹೇಳಿ ಸ್ವಲ್ಪ ಅವರನ್ನೇ ಕೆಳಕ್ಕೆ ಕರೀತೀರಾ ಅಂತ ಕೇಳಿದೆ ನಾನು ಅಂದುಕೊಂಡೆ ಬಂದಿರೋ ಮನುಷ್ಯ ಆತ ಆತ ಬರಬೇಕು ನನ್ನ ಯಾಕೆ ಕರೀಬೇಕು ಕೆಳಕ್ಕೆ ಅಂತ ಆದರೂ ಅವ್ರ ಊರಿಗೆ ಹೋಗಿದ್ದೀನಿ ಪಾಪ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಬನ್ನಿ ಅಂತ ಹೋಗೋಣ ಅಂತ ಕೆಳಕ್ಕೆ ಹೋದೆ ಆತನನ್ನು ನೋಡಿದ ಮೇಲೆ ಅನ್ನಿಸ್ತು ಯಾತಕ್ಕೆ ಆತ ಕೆಳಕ್ಕೆ ಕರೆದ ಅಂತ ಸುಮಾರು 4-5 ಅಪಘಾತಗಳಾಗಿ ಆತನ ದೇಹದಲ್ಲಿ ಒಂದು 10 ಕಡೆ ಮುರಿದೋಗ್ಬಿಟ್ಟಿದೆ ಮೊಣಕಾಲು ಕೆಳಗೆ ತೊಡೆಯಲ್ಲಿ ಕೈಗಳು ಬೆನ್ನು ಸುಮಾರೊಂದು 20 ಕಡೆ ಬೋಲ್ಟ್ ನಟ್ ಹಾಕಿದ್ದಾರೆ ಆತನಿಗೆ ಮೆಟ್ಲು ಹತ್ತೋಕ್ಕಾಗಲ್ಲ ಆತನಿಗೆ ತುಂಬ ನೋಡಿದವರಿಗೆ ಅಯ್ಯೋ ಪಾಪ ಅನ್ನತಕ್ಕಂಥ ದೃಶ್ಯ ನಾನು ನಿಮ್ಮ ಮಾತು ಕೇಳ್ತಾ ಇದ್ದೆ 2-3 ದಿವಸದಿಂದ ಬರ್ತಾ ಇದ್ದೀನಿ ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡಬೇಕು ಅಂತ ಬಂದೆ ಅಂತ ಹೇಳಿದ ಆತು ಅಲ್ಲೇ ಕೂತ್ಕೊಂಡ್ವಿ ಮಾತಾಡ್ತಾ ಇದ್ವಿ ಆತನ ಬೇರೆ ಮಾತುಗಳು ಬಿಡ್ಬಿಡಿ ಒಂದು ವಾಕ್ಯವನ್ನು ನಿಮಗೆ ಹೇಳಬೇಕು ಜ್ಞಾನಿ ಅನ್ನುವುದಕ್ಕೆ ಆತ ಹೇಳಿದ ಸ್ವಾಮಿ ನನಗೆ ಇಷ್ಟು ಅಪಘಾತಗಳಾಗಿದೆ ನನ್ನ ದೇಹದಲ್ಲಿ ಇಷ್ಟು ನಟ್ಟು ಬೋಲ್ಟ್ಗಳಿವೆ ಇದೆಲ್ಲ ತೆಗಿಬೇಕಾದ್ರೆ ಮತ್ತೆ ಕೊಯ್ಬೇಕು ನನ್ನ ದೇಹನ ಆ ಬೋಲ್ಟೋಗಳನ್ನ ತೆಗಿಬೇಕಾಯಿತು ನಟ್ಟು ಓಡಾಡೋಕ್ಕಾಗಲ್ಲ ಆತ ಓಡಾಡಬೇಕಾಗಿದ್ದರೆ ಅದು ನೋಡಿದರೆ ನನಗೆ ಹೆದರಿಕೆ ಆಗುತ್ತೆ ಆ ದೇಹವನ್ನು ತೂರಿಕೊಂಡು ಬಂದುಬಿಡ್ತೇನೋ ಹೊರಕ್ಕೆ ಅನ್ನೋ ಹಾಗೆ ಅದು ಒತ್ತುತ್ತೆ ಆ ಕಬ್ಬಿಣದ ತುಂಡುಗಳು ಒಳಗಿರತಕ್ಕಂಥದ್ದು ಇನ್ನೊಂದು 5-6 ವರ್ಷ ಆಗಬೇಕು ಇದೆಲ್ಲ ತೆಗಿಬೇಕಾಗಿದ್ದೀನಿ ಅಂತೆಲ್ಲ ವರ್ಣನೆ ಮಾಡ್ತಾ ಇದ್ದ ಆತ ಅಷ್ಟೆಲ್ಲ ಮಾತಾಡ್ತಾ ಇದ್ದವನು ನಾನು ದೇವ್ರಿಗೆ ಪೂಜೆ ಮಾಡಲ್ಲ ಅಂದ ನಾನು ದೇವ್ರಿಂದ ಏನೂ ಕೇಳಲ್ಲ ಅಂದ ಸರಿ ಮಾಡಪ್ಪ ಅಂತಲೂ ಕೇಳಲ್ಲ ಅಂದ ಆತ ಎಷ್ಟು ದೊಡ್ಡ ಮಟ್ಟದಲ್ಲಿ ನಿಂತು ಮಾತಾಡ್ತಾ ಇದ್ದ ಅಂದರೆ ಅಲ್ಲ ಸ್ವಾಮಿ ನಾನೇನೋ ಹಿಂದಿನ ಜನ್ಮದಲ್ಲಿ ತಪ್ಪು ಮಾಡಿಬಿಟ್ಟಿದ್ದೀನಿ ಅದಕ್ಕೆ ಇದೆಲ್ಲ ಆಗಿದೆ ನಾನು ಕೇಳಿದ ಕ್ಷಣಕ್ಕೆ ಅದು ಹೇಗೆ ಸರಿ ಮಾಡ್ತಾನೆ ದೇವರು ಯಾಕೆ ಸರಿ ಮಾಡ್ತಾನೆ ನಾನು ಮಾಡಿರತಕ್ಕಂತಹ ತಪ್ಪುಗಳಿಂದಾಗಿ ನನಗೆ ಈ ಹೊತ್ತು ಈ ಸಮಸ್ಯೆ ಬಂದಿದೆ ಏ ದೇವರೇ ಊದಿನ ಕಡ್ಡಿ ಹಚ್ಚಿಬಿಡ್ತೀನಪ್ಪ ನಿಂಗೊಂದು ಕಿರೀಟ ಮಾಡಿಸ್ಕೊಟ್ಬಿಡ್ತೀನಪ್ಪ ನಿಂಗೊಂದು ವ್ರತ ಮಾಡ್ತೀನಯ್ಯ ಅಂತ ಹೇಳಿ ನಾನು ಕೇಳಿದರೆ ನಾನು ಕೊಟ್ಟು ಲಂಚ ತಗೊಂಡು ಒಳ್ಳೇದು ಅಂದ್ಬಿಡ್ತಾನೆ ದೇವರು ದೇವ್ರನ್ನ ಕೇಳಬೇಕು ನಾನು ಯಾವ ದಿವಸಕ್ಕೆ ಸರಿ ಹೋಗ್ತೋ ಸರಿ ಹೋಗುತ್ತೆ ಇಲ್ಲ ನಾನು ಹೀಗೆ ಸಾಯಬೇಕು ಅಂದ್ರೆ ಹಾಗೆ ಸಾಯ್ತೀನಿ ದೇವ್ರನ್ನ ಕೇಳಬೇಕು ಎಷ್ಟು ದೊಡ್ಡ ಮಾತ್ರ ಇದು ದೇವ್ರನ್ನ ನಾನು ಕೇಳೋದೇ ಇಲ್ಲ ಅಂದ ಆತ ನನಗೆ ಆಗಿರತ್ ನಾವು ಇದ್ದೀವಿಯಪ್ಪ ಈಗ ನಾವೇನು ಮಾಡ್ತೀವಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ನನಗೇನೋ ಒಂದು ಒಳ್ಳೆಯದು ಮಾಡು ಅಂತ ಕೇಳ್ತೀವಿ ನಿಮಗೆ ಒಳ್ಳೆಯದನ್ನು ಮಾಡುವುದು ಕೆಟ್ಟದ್ದನ್ನು ಮಾಡುವುದು ದೇವರೇನು ಹೇಳ್ತಾನೆ ನೋಡಪ್ಪ ನಿನಗೆ ಈ ಹೊತ್ತು ಏನಾದರೂ ಆಗುವುದಿದ್ದರೆ ಆಗಿದ್ದರೆ ಅದು ನಾನು ಮಾಡಿದ್ದು ನಾನು ಕೊಟ್ಟಿದ್ದು ಅಲ್ಲ ಈ ಹೊತ್ತಿನ ದಿವಸ ನೀವು ಏನು ಆಗಿದ್ದೀರೋ ಅದಕ್ಕೆ ಕಾರಣ ಏನಯ್ಯ ಅಂದರೆ ನಾನು ಹಿಂದಿನ ಜನ್ಮಗಳಲ್ಲಿ ಮಾಡಿರತಕ್ಕಂತಹ ಪುಣ್ಯ ಪಾಪಗಳಿಂದ ಬರತಕ್ಕಂತಹ ಫಲ ಈಗ ಸಂಗೀತಗಾರರಲ್ಲಿ ಒಂದು ಮಾತಿದೆ ಯಾರು ಹಿಂದಿನ ಜನ್ಮದಲ್ಲಿ ಈಶ್ವರನಿಗೆ ಜೇನುತುಪ್ಪದಲ್ಲಿ ಅಭಿಷೇಕವನ್ನು ಮಾಡಿರುತ್ತಾರೆಯೋ ಅವರಿಗೆ ಗಂಟಲು ಬಹಳ ಚೆನ್ನಾಗಿರುತ್ತೆ ಅವರು ಬಹಳ ಒಳ್ಳೆಯ ಸಂಗೀತಗಾರರಾಗ್ತಾರೆ ಎನ್ನತಕ್ಕಂಥದ್ದು ಒಂದು ಶಾಸ್ತ್ರೀಯ ನಂಬಿಕೆ ಹೀಗಾಗಿ ಈಗಲೂ ಸಂಗೀತಗಾರರು ಜೇನುತುಪ್ಪದಲ್ಲಿ ಈಶ್ವರನ ಲಿಂಗಕ್ಕೆ ಅಭಿಷೇಕ ಮಾಡ್ತಾರೆ ಅಂದರೆ ಈ ಹೊತ್ತು ನೀವು ಚೆನ್ನಾಗಿ ಹಾಡುತ್ತಿದ್ದೀರಿ ಅನ್ನೋ ಕಾರಣ ಏನು ಹಿಂದಿನ ಜನ್ಮಗಳಲ್ಲಿ ನೀವು ಮಾಡಿರತಕ್ಕಂತಹ ಪುಣ್ಯ
ಹಿಂದಿನ ಜನ್ಮಗಳಲ್ಲಿ ನಾನು ಮಾಡಿರತಕ್ಕಂತಹ ಪಾಪಗಳಿಂದಾಗಿಯೇ ನನಗೆ ಎದೆ ಕೊಯ್ದರು. ಅರ್ಥ ಆಗ್ತಾ ಇದೆಯೇನ್ರಿ ನಿಮಗೆ? ಸುಮಾರು ಒಂದು 20 ವರ್ಷಗಳ ಹಿಂದೆ ಆದಿ ಚುಂಚನಗಿರಿಗೆ ನನ್ನನ್ನು ಕರೆಸಿದ್ರು. ಯಾತಕ್ಕೆ ಕರೆಸಿದ್ರು? ನನಗೆ ಚುಂಚಶ್ರೀ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಕರೆಸಿದ್ರು. ಹಿಂದಿದ್ದಂಥ ಸ್ವಾಮಿಗಳು, ಬಾಲಗಂಗಾನಾಥ ಸ್ವಾಮಿಗಳು. ಅವರ ಜೊತೆಗೆ ಹೋಗ್ತಾ ಇದ್ದಾಗ ವೇದಿಕೆಯಲ್ಲಿ ಒಂದು ಕಟ್ಟಡ ತೋರಿಸಿ, ಆ ಕಟ್ಟಡವನ್ನು ತೋರಿಸಿ ಕೇಳಿದರು, ಇದರೊಳಗೆ ಯಾರಿದ್ದಾರೆ ಗೊತ್ತಾ ಅಂತ. ನೀವು ತೋರಿಸಿರ್ತಾನೆ ನನಗೆ ಗೊತ್ತಾಗೋದು ಒಂದೇ. ದಯವಿಟ್ಟು ಈ ಕಥೆಯಲ್ಲ ಇದು ನಡೆದಿದ್ದು, ಅದನ್ನು ಕೇಳಿ ಗಮನ ಇಟ್ಟು. ನಾವು ಒಳಕ್ಕೆ ಹೋದ್ವಿ. ಬಹುಶಃ ಮೊದಲೇ ಹೇಳಿದ್ರು ಅಂತ ಕಾಣುತ್ತೆ. ಒಂದು ವೇದಿಕೆ ಸಿದ್ಧ ಇತ್ತು, ಸುಮಾರು ಜನ ಕೂತಿದ್ರು ಮುಂದೆ. ನಾವು ಹೋದ್ವಿ, ವೇದಿಕೆಯಲ್ಲಿ ಕೂತ್ಕೊಂಡ್ವಿ. ರಾಯರು ಬಂದಿದ್ದಾರೆ, ಅದೇನೋ ಒಂದು ಹೆಸರು ಹೇಳಿದರು, ಆ ಭರತನಾಟ್ಯ ತೋರಿಸಪ್ಪ ಅಂತ ಹೇಳಿದರು ಒಬ್ಬ ಮೇಷ್ಟ್ರಿಗೆ. ಬಹುಶಃ ಅಷ್ಟು ದೂರದಲ್ಲಿ, ನಾವು ವೇದಿಕೆಯಲ್ಲಿದ್ದೀವಿ, ಅಷ್ಟು ದೂರದಲ್ಲಿ ಒಂದು ಮಗು, ಒಂದು 4-5 ವರ್ಷ ಇರ್ಬೋದು, ಒಂದು ತಟ್ಟೆಯ ಮೇಲೆ ಕಾಲುಗಳನ್ನು ಇಟ್ಟು ಭರತನಾಟ್ಯವನ್ನು ಮಾಡಿತು. ಹೇಗಿದೆ ರಾಯರೆ ಎಂದರು. ನಾನಿದೆ ಚೆನ್ನಾಗಿದೆ, ಆದರೆ ಇದೆಲ್ಲ ನಾನು ನೋಡಿದ್ದೀನಿ ಹಿಂದೆ, ಇದೇನು ಹೊಸ್ತೇನಲ್ಲ. 4-5 ವರ್ಷಗಳ ಮಗು ಭರತನಾಟ್ಯವನ್ನು ಮಾಡಿದೆ ತಟ್ಟೆಯ ಮೇಲೆ, ಆ ಅಂಚಿನಲ್ಲಿ ನೋಡಿದಿರಲ್ಲ ನೀವೆಲ್ಲನೂ, ಆ ತಟ್ಟೆ ಮೇಲೆ ಕಾಲಿಟ್ಕೊಂಡು ಕೈಗಳಲ್ಲಿ ಮೇಣದ ಬತ್ತಿ ಇಟ್ಕೊಂಡು ಭರತನಾಟ್ಯ ಮಾಡ್ತಕ್ಕಂಥದ್ದು. ಅಂದರೆ ಅಷ್ಟು ಸಮತೋಲನವನ್ನು ಕಾಯಿಕೊಂಡು ಮಾಡಬೇಕಾಗಿರ್ತಕ್ಕಂಥ ಭರತನಾಟ್ಯ. ನಾನು ಇದು ನೋಡಿದ್ದೀನಿ ಗುರುಗಳೇ, ಅದೇನು ದೊಡ್ಡ ವಿಷಯ ಅಲ್ಲ ಅನ್ನೋ ಹಾಗೆ ಹೇಳ್ತಾ ಇದ್ದೇನೆ ನಾನು. ಅವರು ಆ ಮೇಷ್ಟ್ರಿಗೆ ಹೇಳಿದರು, ಅವಳನ್ನು ಕರ್ಕೊಂಡು ಬನ್ನಿ, ಆಶೀರ್ವಾದ ತಗೊಳ್ಳಿ ಇಂದ್ರು. ಕರ್ಕೊಂಡು ಬನ್ನಿ ಅಂದಾಗ ಸಂದೇಹ ಬಂತು, ಆ ಮಗುವಿನ ಕೈ ಹಿಡ್ಕೊಂಡು ಕರ್ಕೊಂಡು ಬಂದರು. ಆ ಮೆಟ್ಲು ಹತ್ತುತ್ತಾ ಇದ್ದಾಗ ಗೊತ್ತಾಯಿತು ಅವಳು ಕುರುಡಿ ಅಂತ. ಈಗ ಮುಂದಿನ ಚಿತ್ರಣ ಬೇರೆ. ಅಲ್ಲಿ ತನಕ ನಾನು ಏನು ಭರತನಾಟ್ಯ ನಾನು ನೋಡಿರೋದೆ, ನೋಡಿರುವ ಭರತನಾಟ್ಯವೇ, ಎರಡೂ ಕಣ್ಣಿಲ್ಲ. ಎಷ್ಟು ವರ್ಷ? 5 ವರ್ಷ ಪುಟ್ಟ ಹುಡುಗಿ. ದಯವಿಟ್ಟು ಗಮನಿಸ್ರಿ, ಭರತನಾಟ್ಯವನ್ನು ಮಾಡಬೇಕಾಗಿದ್ದರೆ ಭಾಳ ಹೇಳ್ಕೊಡ್ಬೇಕು, ಕಷ್ಟ ಇದೆ ಹೇಳ್ಕೊಡೋದು, ದೊಡ್ಡವ್ರಿಗೆ ಕಷ್ಟ ಇದೆ. ಎರಡೂ ಕಣ್ಣಿಲ್ಲದ ಹುಡುಗಿ ಭರತನಾಟ್ಯವನ್ನು ಸೊಗಸಾಗಿ ಮಾಡ್ತಾ ಇದ್ದಾಳೆ ಅಂದರೆ ಅರ್ಥ ಏನು? ಹೇಗೆ ಬಂತದು? ಹಿಂದಿನ ಜನ್ಮದಲ್ಲಿ ಅವಳು ಭರತನಾಟ್ಯ ಪ್ರವೀಣೆಯಾಗಿದ್ದದ್ದು ಈ ಮುಂದಿನ ಜನ್ಮದಲ್ಲಿ ಪ್ರವೇಶ ಆಗಿದೆ. 10 ವರ್ಷಗಳಿಗೆ ಅದ್ಭುತವಾಗಿರತಕ್ಕಂಥ ಹಾಡನ್ನು ಹಾಡು ಹೇಳ್ತಾರಪ್ಪ. 10 ವರ್ಷ ಏನು ಬಂತ್ರಿ, 2 ವರ್ಷದ ಮಗು ಇನ್ನಾನು. ಆ 2 ವರ್ಷದ ಮಗು ಹಾಡು ಅವರಮ್ಮ ಹೇಳ್ತಾ ಇದ್ದರೆ ಹಂಗೆ ಹಂಗೆ ಅಳೋದ್ರೊಳಗೆ ಆ ಹಾಡು ಹೇಳ್ತಾಳು. ಹೇಗೆ? ಹಿಂದಿನ ಜನ್ಮದಲ್ಲಿ ತುಂಬ ಶಕ್ತವಾಗಿದ್ದಂತಹ ಸಂಗೀತಗಾರನೊಬ್ಬ ಈಗ ಹುಟ್ಟಿದ್ದಾನೆ. ಆ ಮಗುವಿನ ಅವಸ್ಥೆಯಲ್ಲಿಯೇ ಅವನಿಗೆ ಆ ಜ್ಞಾನ ಇದೆ. ಹೀಗಾಗಿ ಕೃಷ್ಣ ಹೇಳ್ತಾನೆ, ನಿಮಗೆ ಒಳ್ಳೆಯದಾಗಿರ್ತಕ್ಕಂಥದ್ದು, ನಿಮಗೆ ಕೆಟ್ಟದ್ದಾಗಿರತಕ್ಕಂಥದ್ದಕ್ಕೆ ನಾನು ಕಾರಣ ಅಲ್ಲ. ನೀವು ಹಿಂದಿನ ಜನ್ಮಗಳಲ್ಲಿ ಮಾಡಿರತಕ್ಕ ಪಾಪ ಪುಣ್ಯಗಳ ಫಲವನ್ನು ಈಗ ನೀವು ಅನುಭವಿಸ್ತಾ ಇದ್ದೀರಿ. ನೀವು ಶ್ರೀಮಂತರಾಗಿದ್ದೀರಿ, ಹೌದು ಅನುಭವಿಸ್ತಾ ಇದ್ದೀರಿ. ನೀವು ಬಡವರಾಗಿದ್ದೀರಿ, ಹೌದು ಅನುಭವಿಸ್ತಾ ಇದ್ದೀರಿ. ಯಾಕೆ? ನಾ ಹಿಂದಿನ ಜನ್ಮಗಳಲ್ಲಿ ಮಾಡ್ಕೊಂಡು ಬಂದುಬಿಡ್ತೀನಿ ಹೇಗೆ? ಆದ್ದರಿಂದ ಆ ಮನುಷ್ಯ ಹೇಳಿದ ಬಳ್ಳಾರಿಯಲ್ಲಿ, ಹಿಂದಿನ ಯಾವ್ಯಾವ ಜನ್ಮಗಳಲ್ಲಿ ಮಾಡಿರೋ ಪಾಪವೋ ಈ ಹೊತ್ತು ನಾನು ಕೈಕಾಲು ಮುರ್ಕೊಂಡು ಬಿದ್ದಿದ್ದೀನಿ ಇಲ್ಲಿ, ಅದು ಕೃಷ್ಣನ ಯಾಕೆ ಕೇಳಬೇಕು? ಕೃಷ್ಣನ ಕೇಳಿದ್ರೆ ಸರಿಯಾಗಿ ಮಾಡ್ತಾನಾತ? ಅನುಭವಿಸು ಅಂತಾನೆ. ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀ ಚ ಪುರುಷರ್ಷಭ ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರ್ವಿಶಿಷ್ಯತೆ. ಈ ಆರ್ತ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ, ಈ 4 ಜನ ಭಜಕರಲ್ಲಿ,
ಜ್ಞಾನಿಯೇ ನೋನು ಸರ್ವಶ್ರೇಷ್ಠ ಕಣಯ್ಯ. ಆ ಬಳ್ಳಾರಿ ಮನುಷ್ಯ ಹೇಳಿದಾಗೆ ಅಂದರೆ ಅವನಿಗೆ ಏನನ್ನಿಸ್ಬಿಟ್ಟಿದೆ ಅಂದರೆ, ಏನಾಗಿದೆ ಅಂದರೆ, ನಾವು ಮಾಡೋದೇನೂ ಇಲ್ಲರೀ ಈ ಜಗತ್ತಿನಲ್ಲಿ, ನಾವು ಮಾಡುವುದು ಏನೂ ಇಲ್ಲ. ನಾವೇನಾದರೂ ಮಾಡಿದ್ದೀವಿ ಅಂದರೆ ಅದು ನಮ್ಮಿಂದ ಮಾಡಿಸಲ್ಪಟ್ಟಿದೆ. ನಾನು ಈ ಹೊತ್ತು ನಿಮ್ಮ ಮುಂದೆ ಉಪನ್ಯಾಸ ಕೊಡ್ತಾ ಇದ್ದೀನಿ ಅಂದರೆ ನಾನು ಉಪನ್ಯಾಸ ಕೊಡ್ತಾ ಇಲ್ಲ. ಈ ದೇಹದ ಮೂಲಕ ಉಪನ್ಯಾಸವನ್ನು ಯಾವುದೋ ಶಕ್ತಿ ಕೊಡಿಸ್ತಾ ಇದೆ. ಮತ್ತೆ ಯಾವುದೋ ಶಕ್ತಿ ಇಷ್ಟೊಂದು ದೇಹಗಳಲ್ಲಿ ಪ್ರವೇಶ ಮಾಡಿ ನಾನು ಉಪನ್ಯಾಸವನ್ನು ಕೇಳಿಸ್ತಾ ಇದೆ. ಇದೇ ಪರಮಸತ್ಯ, ಇದನ್ನು ಬಿಟ್ಟರೆ ಬೇರೆ ಸತ್ಯವೇ ಇಲ್ಲ. ಯಾರಾದರೂ ನಾವು ಮಾಡಿದ್ದೇವೆ ಅಂದರೆ ಸುಳ್ಳು. ಆಗ ಕೃಷ್ಣ ಹೇಳ್ತಾರೆ, ಸರ್ವಂ ವಾಸುದೇವಂ ಇತಿ, ಎಲ್ಲವೂ ಅದೇ ಶಕ್ತಿ. ಇದನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಾನೆಯೋ ಅವನು ಮಹಾತ್ಮ. ಅಂಥವರು ಸಿಗೋದು ಕಷ್ಟ. ಅದನ್ನು ಅರ್ಥ ಮಾಡಿಕೊಳ್ಳಿ. ಸಮಹಾತ್ಮ ಸುದುರ್ಲಭ, ಭಾಳ ದುರ್ಲಭ ಕಣಯ್ಯ. ಏಳನೇ ಅಧ್ಯಾಯದ ವಿಜ್ಞಾನವನ್ನು ಅರ್ಥ ಮಾಡಿಕೊಂಡು ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬಿಟ್ಟರೆ ನಮಗೆ ಜಗಳಗಳೇ ಇರಲ್ಲ ರೀ. ನಾವು ಕಿತ್ತಾಡೋದೇ ಇಲ್ಲ. ನಾನು ದೊಡ್ಡವನು, ನೀನು ದೊಡ್ಡವನು, ಅವನ ಜಾತಿ ದೊಡ್ಡದು, ಇವನ ಜಾತಿ ದೊಡ್ಡದು, ನಾವೇ ಇವೇನೂ ಇರೋದೇ ಇಲ್ಲ. ನಿಮ್ಮಲ್ಲಿ ಶ್ರೀಮಂತಿಕೆ ಇದೆ ಅಂದರೆ ಅದು ದೈವ ಕೊಟ್ಟಿದೆ, ಇದೆ ಅಷ್ಟೇ. ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ದರಾ ಬೇಂದ್ರೆಯವರಿಗೆ 60 ವರ್ಷಗಳು ತುಂಬಿದ್ದಾಗ ಒಂದು ಸಭೆ ಏರ್ಪಡಿತು. ದರಾ ಬೇಂದ್ರೆಯವರು ಹೇಳಿದರು, ಏನು ಮಾಡೋದು, ನಾನು ಬಡವ, ನಾನು ನಿರ್ಗತಿಕನಾಗಿದ್ದಾಗ ನನಗೆ ಬೆಲೆ ಕೊಟ್ಟವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರರು, ಅವರು ಜಿಲ್ಲಾಧಿಕಾರಿಯಾಗಿದ್ದರು. ಅವರು ಒಂದು ಜೀವನ ಅಂತ ಒಂದು ಕಚೇರಿಯನ್ನು ನಡೆಸ್ತಾ ಇದ್ರು, ಪತ್ರಿಕೆ ನಡೆಸ್ತಾ ಇದ್ದರು. ನಾನು ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬಂದೆ, ಹುಬ್ಬಳ್ಳಿಗೋ ಎಲ್ಲೋ ಬಂದೆ. ನಾನು ಮಹಾರಾಷ್ಟ್ರದಲ್ಲಿ ನನ್ನನ್ನು ಯಾಕೆಂದರೆ ಸ್ವತಂತ್ರ ಸಂಗ್ರಾಮದಲ್ಲಿ ಇದ್ದವರು, ಅವ್ರನ್ನ ಹುಡುಕ್ತಾ ಇದ್ದರು. ನಾನು ಬಂದೆ, ಅವ ನನಗೆ ಇರಲಿಕ್ಕೆ ಜಾಗ ಇರಲಿಲ್ಲ, ಹಣ ಇರಲಿಲ್ಲ. ಆಗ ನಾನೊಂದು ಕವನವನ್ನು ಬರೆದೆ, ಬೆಳಗು ಅನ್ನತಕ್ಕಂಥ ಕವನವನ್ನು ಬರೆದು ಜೀವನ ಅನ್ನತಕ್ಕಂಥ ಪತ್ರಿಕೆಗೆ ಕಟ್ಕಳಿಸ್ದೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರು ಅದರ ಸಂಪಾದಕರು, ಅವರು ಆ ನನ್ನ ಕವನವನ್ನು ನೋಡಿದರು. ಮೂಡಾಲ ಮನೆಯ ಮುತ್ತೀನ ನೀರಿನ ಎರಕಾವ ಹೊಯ್ದ ನುಣ್ಣ ನೆರಕಾವ ಹೊಯ್ದ ಅನ್ನತಕ್ಕಂಥ ಕವನ ಅದು. ಆ ಕವನವನ್ನು ಓದ್ತಾ ಇದ್ದಾರೆ, ಇದು ಸೂರ್ಯ ಉದಯದ ಕವನ ಅಂತ ಅಂದ್ಕೊಳ್ತಾ ಇದ್ದಾರೆ. ಸೂರ್ಯೋದಯದ ಕವನವೇ ಅದು. ಆದರೆ ಕೊನೆ ಕೊನೆಯಲ್ಲಿ ಬೈಂದ್ರೆ ಬರೀತಾರೆ, ಇದು ಬರೀ ಬೆಳಗಲ್ಲೋ ಅಣ್ಣ ಅಂತಾರೋ. ಮಾಸ್ತಿ ವೆಂಕಟೇಶ ಅಯ್ಯಂಗಾರಿಗೆ ತಲೆಗೆಟ್ಟೋಯ್ತು. ಇದೇನಯ್ಯ ಇದು, ಸೂರ್ಯೋದಯ ಅಂತ ಇದ್ರೆ ಇದು ಬರೀ ಬೆಳಗಲ್ಲೋ ಅಣ್ಣ ಅಂತ ಬರೀತಾ ಇದ್ದಾರಲ್ಲ. ತಿರ್ಗಾ ಕವನವನ್ನು ಓದ್ಲಿಕ್ಕೆ ಶುರು ಮಾಡಿದ್ರು. ಆಗ ಅವ್ರಿಗದು ಬೇರೆದೇ ಅರ್ಥ ಕೊಡೋಕ್ಕೆ ಶುರುವಾಯಿತು. ಮೂಡಾಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ನುಣ್ಣ ನೆರಕಾವ ಹೊಯ್ದ ಬಾಗಿಲು ತೆಗೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ ಅಂತ ಹೇಳಿದರೆ ಇದು ಸೂರ್ಯೋದಯ. ಪೂರ್ವಕಾಲದಲ್ಲಿ ಪೂರ್ವ ದಿಕ್ಕಿನಲ್ಲಿ ಇರತಕ್ಕಂಥ ಮನೆಯ ಬಾಗಿಲು ತೆಗೆದು ಸೂರ್ಯನ ಕಿರಣಗಳು ಬಂತು, ಜಗತ್ತೆಲ್ಲ ಬೆಳಕಾಯಿತು ಅನ್ನೋದಲ್ಲ ಅರ್ಥ. ಮೇಲ್ನೋಟಕ್ಕೆ ಅರ್ಥ ಕಾಣಿಸ್ತಾ ಇದೆ. ಆದರೆ ಇದರ ಅರ್ಥ ಏನಯ್ಯ ಅಂದರೆ, ಪೌರ್ವಾತ್ಯ ರಾಷ್ಟ್ರಗಳಿಂದ ಹೋದಂತಹ ವೇದಾಂತದ ಬೆಳಕು ಪಾಶ್ಚಾತ್ಯ ದೇಶಗಳಿಗೆಲ್ಲ ಪ್ರಸಾರವಾಗಿ ಬಿಟ್ಟಿದೆ ಅಂತ ಅರ್ಥ. ಅದು ಮೂಡಾಲ ಮನೆಯ ಅಂದರೆ ಪೌರ್ವಾತ್ಯ ಭಾರತ ದೇಶದ ಬೆಳಕು, ವೇದದ ಬೆಳಕು, ವೇದಾಂತದ ಬೆಳಕು ಪಾಶ್ಚಾತ್ಯಗಳಿಗೆಲ್ಲ ಹೋಗ್ಬಿಟ್ಟಿದೆ ಅಂತ ಈ ಮನುಷ್ಯ ಬರೀತಾ ಇದ್ದಾನೆ. ಆದ್ದರಿಂದಲೇ ಕೊನೆಯಲ್ಲಿ ಇದು ಬರೀ ಬೆಳಗಲ್ಲೋ ಅಣ್ಣ ಅಂತ ಹೇಳಿದ್ದಾರೆ ಅಂತ ನಿರ್ಣಯ ಮಾಡಿದರು. ಹಾಗೆ ನಿರ್ಣಯ ಮಾಡಿ ಯಾರಿವರು ಅಂತ ತಿಳ್ಕೋಬೇಕಾಯಿತು. ಅದರೊಳಗೆ ಅಂಬಿಕಾತನಯ್ಯ ದತ್ತ ಅಂತ ಬರೆದ್ಬಿಟ್ಟಿದ್ದರು ಅವರು. ಯಾರೀ ಅಂಬಿಕಾತನಯ್ಯ ದತ್ತ? ಇನ್ನೂ ಹುಡುಗರಾಗಿದ್ದಾಗ ಇವ್ರ ಕಾಗದ ಬರೆದ್ರು ಅವರಿಗೆ, ಯಾರಪ್ಪ ನೀನು, ಎಲ್ಲಿದೀಯಯ್ಯ ಅಂತ. ಅವ್ರು ನನಗೇನಾದರೂ ಕೆಲಸ ಕೊಡಿ, ಇನ್ನು ಬೆಂಗಳೂರಿಗೆ ಬಾ ಅಂದರು. ಕೊನೆಗೆ ಆ ಕಥೆ ಮುಂದುವರಿಯುತ್ತೆ ಬಿಡಿ. ಆ 60ನೇ ವರ್ಷದ ಸಭೆಯಲ್ಲಿ
ದರಾ ಬೇಂದ್ರೆಯವರಿಗೆ 60ನೇ ವರ್ಷ ಆದಾಗ ಮಾಸ್ತಿ ವೆಂಕಟೇಶ ಅಯ್ಯಂಗಾರು ಆ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ದರಾ ಬೇಂದ್ರೆ ಹೇಳಿಕೊಂಡ್ರು, ಹೀಗೆ ನನ್ನ ಜೀವನ ಪ್ರಾರಂಭ ಆಯಿತು. ಅಣ್ಣನ ಅಣ್ಣ ಅಣ್ಣ ಅಂತ ಕರೀತಾ ಇದ್ದರು ಮಾಸ್ತಿವರನ್ನವರು. ಇದು ಬರೀ ಬೆಳಗಲ್ಲೋ ಅಣ್ಣ ಅಣ್ಣ ಹಿಡ್ಕೊಂಬಿಟ್ರೆ ಅವತ್ತಿಂದ ಅವ್ರಿಗೂ ಅವ್ರಿಗೂ ಸಂಬಂಧ ಆದ್ದರಿಂದ ಅಣ್ಣ ಅಂತ ಕರೀತಾ ಇದ್ರು ಮಾಸ್ತಿ ವೆಂಕಟೇಶ ಅಯ್ಯಂಗಾರನ್ನು. ಅಣ್ಣ ನನಗೆ ಜೀವನವನ್ನು ಕೊಟ್ಟ, ಜೀವನ ಕಾರ್ಯಾಲಯದಲ್ಲಿ ಅಂತ ಹೀಗೆಲ್ಲ ಏನೋ ಮಾತಾಡಿದರು. ಅದಕ್ಕೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ಯರು ಉತ್ತರ ಕೊಡ್ತಾ ಹೇಳಿದರು, ಭಾಳ ದೊಡ್ಡ ಭಾಷಣ. ದರಾ ಬೇಂದ್ರೆಯವರಿಗೆ ದುಡ್ಡು ಕೊಡಲಿಕ್ಕೆ ನಾನು ಯಾರು? ಅಸಲ ಆ ದುಡ್ಡು ನನ್ನ ಹತ್ತಿರ ಆಗಿ ಬಂತು. ನನ್ನ ಹತ್ತಿರ ಯಾವುದೋ ಒಂದು ಶಕ್ತಿ ದುಡ್ಡನ್ನು ಕೊಟ್ಟು ಈ ವ್ಯಕ್ತಿಗೆ ಕೊಡು ಅಂತ ಹೇಳಿಸ್ತು, ಆದ್ದರಿಂದ ಕೊಟ್ಟೆ. ಇರೋದು ನಾನು ಯಾರು ಕೊಡಲಿಕ್ಕೆ? ಕೊಡುವವನೂ ನಾನಲ್ಲ, ತೆಗೆದುಕೊಳ್ಳುವವರೂ ಅವರಲ್ಲ. ಕುಡಿಸುವವನು ಯಾರೋ, ತೆಗೆದುಕೊಳ್ಳುವವನು ಯಾರೋ, ಕೊಡತಕ್ಕಂಥವನ ಇರತಕ್ಕ ದುಡ್ಡು ಯಾರದೋ ಯಾರೇ ಸ್ವಾಮಿ ಗೊತ್ತು ಅಂದರು. ಈ ರೀತಿ ಕೊಡುವವನಾಗಲಿ ತೆಗೆದುಕೊಳ್ಳುವವನಾಗಲಿ ಇಬ್ಬರಲ್ಲಿಯೂ ವ್ಯತ್ಯಾಸ ಇಲ್ಲ ಅನ್ನುವ ಮನಸ್ಥಿತಿ ಯಾರಿಗೆ ಬಂದಿರುತ್ತದೆಯೋ ಅವನು ಜ್ಞಾನಿ. ಕೃಷ್ಣನ ಮಾತು. ಅಂತಹ ಜ್ಞಾನಿ ನಾನೇ ಕಣಯ್ಯ, ನಾನೇ ಅವನಯ್ಯ. ಅಹಂ ಸಚ ಮಮ ಪ್ರಿಯ, ಅವನೇ ನಾನು, ನಾನೇ ಅವನು. ಅವನ ನನಗೆ ತುಂಬ ಪ್ರೀತಿಪಾತ್ರನಾಗಿದ್ದಾನೆ. ಅವನೇ ನಾನು, ನಾನೇ ಅವನು ಅಂದ್ರೆ ಅರ್ಥ ಏನು? ಅವನು ಭಜಿಸಿ ನನ್ನಲ್ಲಿ ಇರುತ್ತಾನೆ, ನಾನು ಅವನ ಹೃದಯದಲ್ಲಿಯೇ ಇರುತ್ತೇನೆ. ಆದ್ದರಿಂದ ಜ್ಞಾನಿ ಎನ್ನತಕ್ಕಂಥವನು ನನಗೆ ಪ್ರಾಣಪ್ರದನಾಗಿದ್ದಾನೆ. ಅಂತಹ ಜ್ಞಾನಿ ನೀನಾಗಬೇಕು.